ಅದಕ್ಕೆ ನಾನು ಚಪಾತಿ ಮತ್ತು ಬೀಟ್ರೂಟ್ ಕ್ಯಾರೆಟ್ ಪಲ್ಯವನ್ನು ಮಾಡ್ತಾ ಇದ್ದೀನಿ. ದೊಡ್ಡ ಚಪಾತಿ, ಎಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ, ಸೊಬ್ಬುತ್ತೆ ಕೂಡ ನೋಡ್ತಾ ಇದ್ದೀನಿ. ತಿನ್ನೋದಕ್ಕೂ ಚೆನ್ನಾಗಿ ಸ್ಮೂತ್ ಆಗಿರುತ್ತೆ ಫ್ರೆಂಡ್ಸ್, ಗಟ್ಟಿ ಇರಲ್ಲ. ಇದು ಫೋಲ್ಡ್ ಮಾಡಿ ಮಾಡೋದಕ್ಕೆ ನನಗೀಗ ಆಗಲ್ಲ, ಯಾಕಂದರೆ ನಿಂತ್ಕೊಳ್ಳೋಕ್ಕೆ ಸತ್ತು ಇಲ್ಲ. ಸೊ ಹಾಗಾಗಿ ನಾನು ಆದಷ್ಟು ಈಸಿ ಆಗುವಂಥ ಚಪಾತಿನ ಮಾಡ್ತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಸ್ಮೂತಾಗಿ ಬರ್ತಾ ಇದೆ ನೋಡ್ಬೋದು. ಬೆಳಗ್ಗೆ ನಾಷ್ಟಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಕ್ಯಾರೆಟ್ ಎರಡು ಹಾಕಿರುವಂಥ ಪಲ್ಯ ಮನೆ ಹಾಕಬೇಕು, ಹಾಕ್ತೀನಿ. ಸೊ ನನ್ನ ಚಾನಲ್ ನೋಡಿ ಹಾಗೆ ಲೈಕ್.